ಓಕೆ, ಈ ಸಂತೋಷ್ ಥಿಯೇಟರ್ ಅಲ್ಲಿ ಇವಾಗ ಸೌಂಡು ಸೋಮು ಸೌಂಡ್ ಇಂಜಿನಿಯರ್ ಹಾಕಿದ್ದಾರೆ. ಅಂದ್ರೆ ಈ ಶುಕ್ರವಾರ ಸುಮಾರು ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಇವಾಗ ನೋಡ್ಕೊಂಡು ಬಂದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಥಿಯೇಟರ್ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಇದು ಸೋಮು ಸೌಂಡ್ ಇಂಜಿನಿಯರ್ ಅಂತಲ್ಲ, ಪ್ರತಿಯೊಂದು ಸಿನಿಮಾಕ್ಕೂ ಹೀಗೆ ಆಗಿದೆ. ಏನ್ ಸಮಸ್ಯೆ ಇರ್ಬೋದು ನಿಮ್ ಪ್ರಕಾರ? ಎಕ್ಸಾಮ್ ಟೈಮ್ ಇದೆ, ಎಕ್ಸಾಮ್ ಟೈಮ್ ಇದೆ, ಅದರಿಂದ ಸ್ವಲ್ಪ ಜನ ಕಮ್ಮಿ ನೋಡೋರು ಇದ್ದಾರೆ, ಮಕ್ಕಳು ಮೆಲ್ಪು ಇದ್ದಾರೆ. ಜೊತೆಗೆ ಅಪ್ಪು ಸೋ ಪಿಕ್ಚರ್ ಬಂತು ಅಲ್ವಾ, ಹೌದು, ಅದ್ರ ಮೇಲೆ ಎರಡು ಮೂರು ದಿನ ಐದು ಜನ ಅಲ್ಲಿಗೆ ಹೋದ್ರು ಅಲ್ವಾ. ಲಾಸ್ಟ್ ವೀಕ್ ಎಷ್ಟು ವೀಕ್ ಪಿಕ್ಚರ್ ಚೆನ್ನಾಗಿದೆ, ಜನ ನೋಡೇ ನೋಡ್ತಾರೆ. ಅಂದ್ರೆ ನಾನು ನೋಡ್ತಾ ಇದ್ದೆ, ನೀವು ಎಲ್ಲರನ್ನು ಕೂಡ ಸೋಮು ಸೌಂಡ್ ಇಂಜಿನಿಯರ್ಗೆ ಹೋಗಿ ಅದೇ ಫಿಲ್ಮ್ಗೆ ಹೋಗಿ ಅದೇ ಫಿಲ್ಮ್ಗೆ ಹೋಗಿ ಅಂತ ಕಳಿಸ್ತಾ ಇದ್ದೀರಾ? ಚೆನ್ನಾಗಿದೆ ಅಂತ ಉದ್ದೇಶ ಕಳಿಸ್ತಾ ಇದ್ದೀನಿ, ಬೇರೆ ಉದ್ದೇಶ ಅದ್ರಲ್ಲಿ ನನಗೇನಿಲ್ಲ. ಅವ್ರ್ಯಾರು ನಮ್ಗೆ ಇರೋದಿಲ್ಲ, ಪಿಕ್ಚರ್ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಇಷ್ಟೆಲ್ಲ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ, ಬಟ್ ಜನರು ಬರ್ತಾ ಇಲ್ಲ, ಅಂದ್ರೆ ಏನಾದ್ರು ಒಂದು ಸಮಸ್ಯೆ ಇರ್ಬೋದು. ಅಂದ್ರೆ ಈ ಸಿನಿಮಾ ಅಂದ್ರೆ ಒಂದೊಂದೇ ಬಿಡ್ಬೇಕು, ಒಂದೇ ಸಲ 8 ಪಿಕ್ಚರ್ ಬಿಡೋದು, 6 ಪಿಕ್ಚರ್ ಬಿಡೋದು, 5 ಪಿಕ್ಚರ್ ಬಿಡೋದು ಎಲ್ಲ ಮಾಡ್ಬಾರ್ದು. ವಾರಕ್ಕೆ ಒಂದೊಂದು ಬಿಡ್ತಾ ಹೋಗ್ಬೇಕು, ಯಾವ ಪಾಸ್ ಆಗುತ್ತೆ ಯಾವ ಫೇಲ್ ಆಗುತ್ತೆ ಗೊತ್ತಾಗುತ್ತೆ ಅವಾಗ. ಹೌದು, ಈಗ ಎಲ್ಲ ಜನಕ್ಕೂ 3 ಪಿಕ್ಚರ್ ನೋಡ್ಬೇಕು, ಅವ್ರು ಕಂಫ್ಯೂಸ್ ಇರುತ್ತೆ ಯಾವ ಚೆನ್ನಾಗಿದೆಯೋ ಯಾವ ಇದ್ದಿದ್ದೆ ಅಂತ ಬೇಜಾರು ಮಾಡ್ಕೊಂಡು ತಿಳ್ಕೊಳ್ತಾರೆ, ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಅದ್ರ ಒಂದೇ ಒಂದೊಂದೇ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ. ಓಕೆ, ನೀವು ಈ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅನ್ಸ್ತು? ನಮ್ಗೆ ಚೆನ್ನಾಗಿದೆ ಪಿಕ್ಚರ್, ಸೂಪರ್ ಆಗಿದೆ ಪಿಕ್ಚರ್. ಆಡಿಯನ್ಸ್ ಎಲ್ಲ ನೋಡ್ಕೊಂಡು ಬಂದವರೆಲ್ಲ ಏನು ಹೇಳ್ತಾರೆ? ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಜನರು ಬರ್ತಾರೆ? ಜನರು ಬರ್ತಾರೆ, ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಜನರು ಇನ್ನೂ ಬರ್ತಾ ಇಲ್ಲ, ಜನರು ಬಂದು ಜನಕ್ಕೆ ಇನ್ನೂ ಹೋಗ್ತಾ ಇಲ್ಲ. ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ, ಕೆರೆಬೇಟೆ ಆಗಿರ್ಬೋದು, ಮೆಹಬೂಬ್ ಆಗಿರ್ಬೋದು, ಸೋಮು ಸೌಂಡ್ ಇಂಜಿನಿಯರ್ ಆಗಿರ್ಬೋದು, ಹೈಡ್ ಅಂಡ್ ಸಿಕ್ ಅಂದ್ರೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ, ಗೊತ್ತಾಯ್ತಾ? ಅಷ್ಟೆಲ್ಲ ಆದ್ರೂ ಕೂಡ ಎಲ್ಲ ಸಿನಿಮಾಗೂ ಇದೇ ಸಮಸ್ಯೆ, ಎಲ್ಲಕ್ಕೂ ಇದೇ ಸಮಸ್ಯೆ. ಅಪ್ಪು ಪಿಕ್ಚರ್ಸ್ ಒಂದು ಬಿಟ್ರೆ, ಸುಪ್ಪು ಸರ್ ಬಿಟ್ರೆ ಕಲೆಕ್ಷನ್, ಎಲ್ಲ ಸಿನಿಮಾದ ಇದೇ ತರ ಪ್ರಾಬ್ಲಮ್ ಆಯ್ತು. ಅಂದ್ರೆ ಅಪ್ಪು ಸರ್ ಸಿನಿಮಾ ಬಂತಲ್ವಾ, ಅದರಿಂದ ಈ ಸಿನಿಮಾಗೆ ಏನಾದ್ರು ತೊಂದರೆ? ಆ ತರ ಇಲ್ಲ ಸರ್, ಅವ್ರು ಬರ್ಡೇಸ್ ಅವ್ರು ಬರ್ತಾರೆ, ಅವ್ರು ಆ ಕಾಲದಲ್ಲೇ ಗೋಲ್ಡ್ 28 ವಾರ ಇಲ್ಲೇ ಫುಲ್ ಆಗಿತ್ತು 28. ಈ ಸಿನಿಮಾ ನೋಡೋಕೆ ಬರೋರೆಲ್ಲ ಅವ್ರ ಸಿನಿಮಾಗೆ ಹೋಗ್ತಾ ಇದಾರೆ, ಹೊಸ ಸಿನಿಮಾಗೆ ಬರ್ತಾ ಇದೆ, ಹೆಂಗ್ ಹುಡುಗರು ಅವ್ರು ನೋಡ್ತಾರೆ ಬರ್ಡೆ ಅಂದ್ಬಿಟ್ಟು. ಅದರಿಂದ ಏನಾದರೂ ಈ ಸಿನಿಮಾ ಒಳ್ಳೆ ಸಿನಿಮಾಕ್ಕೆ ಏನಾದರೂ ಅಂತ ಈ ಥರದ ಆಯ್ತಾ, ಅಥವಾ ಜಾಕಿ ನೆಕ್ಸ್ಟ್ ವೀಕ್ ರಿಲೀಸ್ ಆಗಿದ್ರೆ ಚೆನ್ನಾಗಿರ್ತಿತ್ತ? ಆ ಥರ ಇಲ್ಲ, ಜಾಕಿ ಅವ್ರದ್ದು ಬರ್ಡೇ ಮಾಡಿದ್ದಾರೆ, ಈ ವಾರನೇ ಮಾಡ್ತಾ ಇದ್ರು, ಅದರಲ್ಲಿ ಇದೇನಿಲ್ಲ. ನಾನೆಲ್ಲ ನೋಡ್ತೇನೆ, ಎಲ್ಲರೂ ಕೂಡ ಜಾಕಿ ಫಿಲ್ಮ್ಗೆ ಹೋಗ್ತಾ ಇದ್ರಲ್ಲ. ಅಂದ್ರೆ ಸಿನಿಮಾ ರಿಲೀಸ್ ಆಗ ಪ್ರತಿಯೊಂದು ಚೆನ್ನಾಗಿದೆ, ಕೆರೆ ಬೇಟೆ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.